ವಿ ನ್ಯೂಸ್ ಚಾನೆಲ್ಗೆ ಈಗ 20ನೇ ವರ್ಷದ ಸಂಭ್ರಮ. ಹುಕ್ಕೇರಿ ನಗರದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗುರು ವಂದನೆ ಹಾಗೂ ಪುನರ್ಮಿಲನ ಕಾರ್ಯಕ್ರಮ ಜರುಗಿತು. ಪಟ್ಟಣದ ಶ್ರೀ ಕಾಡಶಿದ್ದೇಶ್ವರ ಪ್ರೌಢಶಾಲೆಯ 1988 ಮತ್ತು 89ನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಘದಿಂದ ಎಸ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಮಹಾಂತೇಶ್ ಹಿರೇಮಠ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆ ಮೇಲೆ ಸಿಎಸ್ ತುಬಚಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪಿಂಟು ಶೆಟ್ಟಿ, ಮಹಾವೀರ ಉದ್ಯೋಗ ಸಮೂಹಗಳ ಅಧ್ಯಕ್ಷ ಮಹಾವೀರ್ ನಿಲಜಗಿ, ಪುರಸಭೆ ಸದಸ್ಯ ಬಸವರಾಜ್ ಕುರುಂದ್ವಾಡೆ ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿ ಮಹಾಂತೇಶ್ ಮಾತನಾಡಿ, ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲು ಮತ್ತು ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಿಸಲು ಶ್ರಮ ಪಡುತ್ತಿರುವ ನಮ್ಮ ಗುರುಗಳನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಂದು ಹುಕ್ಕೇರಿ ನಗರದಲ್ಲಿ ದಿಲೀಪ್ ಕುರುಂದ್ವಾಡೆ ನೇತೃತ್ವದ ತಂಡ ತಮ್ಮ ಸಹಪಾಠಿಗಳೊಂದಿಗೆ ಪುನರ್ಮಿಲನಗೊಂಡು ತಮಗೆ ಪಾಠ ಹೇಳಿಕೊಟ್ಟ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳಿಗೆ ಗುರು ಹಿರಿಯರಲ್ಲಿ ಭಕ್ತಿ ಭಾವಗಳನ್ನು ತುಂಬಿ ನಮ್ಮ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ತಿಳಿಸುವುದು ಅವಶ್ಯವಾಗಿದೆ ಎಂದರು. ನಂತರ ಗುರು ಮತ್ತು ಗುರುಮಾತೆಯರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗುರುಗಳಿಗೆ ಕೈ ತುತ್ತು ನೀಡುವ ಮೂಲಕ ಗುರುವಿನ ಆಶೀರ್ವಾದ ಪಡೆದರು. ಚಂದ್ರಶೇಖರ ಮಹಾಸ್ವಾಮಿಗಳು ಮಾತನಾಡಿ, ಹಲವಾರು ವರ್ಷಗಳಿಂದ ಕಾದು ಇಂದು ಗುರು ಶಿಷ್ಯರ ಸಂಗಮವಾಗಿದೆ. ಬೇರೆ ಬೇರೆ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾರ್ಥಿಗಳು ಇಂದು ಗುರುವಿಗೆ ಮೈಸೂರು ಪೇಟ ಧರಿಸಿ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಿ ಗುರುವಿಗೆ ವಂದನೆ ಸಲ್ಲಿಸಿದ್ದಾರೆ. ಇವರ ಕಾರ್ಯ ಶ್ಲಾಘನೀಯ ಎಂದರು. ನಂತರ ಡಿಕೆ ಮೋಟಿವೇಶನ್ ವತಿಯಿಂದ ದಿಲೀಪ್ ಕುರುಂದ್ವಾಡೆ ಮಧ್ಯ ವಯಸ್ಸಿನ ಬಿಕ್ಕಟ್ಟುಗಳು ಮತ್ತು ಪರಿಹಾರ ಕುರಿತು ಉಪನ್ಯಾಸ ಹಾಗೂ ಪ್ರಾಣೇಶ್ ತಂಡದಿಂದ ಹಾಸ್ಯ ಕಾರ್ಯಕ್ರಮಗಳು ಜರುಗಿದವು. ನಂತರ ಆಯೋಜಕರು ದಿಲೀಪ್ ಕುರುಂದ್ವಾಡೆ ದಂಪತಿಗಳನ್ನು ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಎಸ್ಕೆ ಪ್ರೌಢಶಾಲೆಯ 1988-89ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ರಥದಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಬರೋದು ಏನಿದೆಯಲ್ಲ, ಅದು ನಿಜವಾಗಿಯೂ ಒಂದು ದೊಡ್ಡ ಗೌರವವನ್ನ ನಮ್ಮ ಗುರುಗಳಿಗೆ ಕೊಟ್ಟಂತಾಗಿದೆ. ಮತ್ತು ಅದಕ್ಕೆ ಅವರೆಲ್ಲ ಅರ್ಹರು. ಯಾಕಂದ್ರೆ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ, ಮಕ್ಕಳಲ್ಲಿ ಭವಿಷ್ಯವನ್ನ ನಿರ್ಮಾಣ ಮಾಡೋದಕ್ಕೆ, ಒಳ್ಳೆಯ ಸಮಾಜವನ್ನ ಕಟ್ಟುವುದಕ್ಕಾಗಿ, ಒಳ್ಳೆಯ ನಾಡನ್ನ ಕಟ್ಟುವುದಕ್ಕಾಗಿ ಬಹಳಷ್ಟು ಶ್ರಮಿಸಿದ್ದಾರೆ ನಮ್ಮ ಎಲ್ಲ ಗುರುಗಳು. ನಾನು ಕೂಡ ಗುರುಗಳಲ್ಲಿ ಬಹಳಷ್ಟು ಪ್ರೀತಿ ವಿಶ್ವಾಸ. ನಾನು ಇವತ್ತು ಏನಾದರೂ ಒಂದು ದೊಡ್ಡ ಹುದ್ದೆಗೆ ಸೇರಿದಿನಂದ್ರೆ ಅದರ ಬಹುಪಾಲು ಶಿಕ್ಷಕರಿಗೆ ಸೇರ್ತದೆ. ಸಮಾಜವನ್ನ ಕಟ್ಟುವ ಕೆಲಸ ಮತ್ತೆ ಗನ್ ಹಿಡಿದ್ರೆ ಮಿಲಿಟರಿ ಹೇಳಕತ್ತಿರ ಮತ್ತೆ ನೀವು ಬೇರೆ ಹೋದಿರಿ. ಯಾಕಂದ್ರೆ ಏನ್ ಮಾತಾಡಿದ್ರು ಕಷ್ಟ ಅದ ಕಲಿಯುಗದೊಳಗ. ಮಾತು ಮುತ್ತಾಕ್ಬೇಕಂತೆ, ಮಾತು ಮೃತ್ಯು ಆಗ್ಬಾರ್ದಂತೆ. ಬಹುಶಃ ಆ ನಿಟ್ಟಿನೊಳಗ ಇವತ್ತು ಅವ್ರು ಹೇಳಿದ್ರು, ರಿಹರ್ಸಲ್ ಮಾಡಿದ್ರು. ಅವ್ರಿಗೆಲ್ಲ ಈ ಟೈಮ್ದಾಗ ನೆನಪಾಗ್ತಿರ್ಬಹುದು, ಆ ಗ್ಯಾದರಿಂಗ್ ಮಾಡುವಾಗ ನಾವೆಲ್ಲ ಹಿಂಗ್ ಮಾಡ್ತಿದ್ದೀವಿ, ಹ್ಯಾಂಗ್ ಮಾಡ್ತಿದ್ವಿ. ಸುಮಾರು ಒಂದು ತಿಂಗಳಿಂದ ಬರೋದು ಹೋಗೋದು ಮಾಡಿಕೊಂಡು ಇವತ್ತ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರು. ಜೊತೆಗೆ ಜಿಲ್ಲಾಧಿಕಾರಿಗಳು ಮೆಚ್ಚಿಕೊಂಡು ಹೋದ್ರು. ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ತೀನಿ, ಏನು ತಿಳ್ಕೊಳಕ್ ಹೋಗ್ಬೇಡ್ರಿ, ಏನು ತಿಳ್ಕೊಳಕ್ ಹೋಗ್ಬೇಡ್ರಿ. ನೀವು ತಿಳ್ಕೊಳ್ತೀರಿ ತಿಳ್ಕೊಳ್ಳೋದಿಲ್ಲ ಅನ್ನೋದು ಕನ್ಫರ್ಮ್ ನಿಂದ ಹೇಳಕತ್ತೀನಿ ನಾನು. ಹುಕ್ಕೇರಿ ಅದಕ್ಕೆ ಅದೇನ ಇತ್ತಲ್ದಾನ ಬೇರೆ ಔಷಧಕ್ಕೆ ಬರೋದಿಲ್ಲ ಅನ್ನುವಂಗ ಆಗ್ಬಾರ್ದು, ಅರ್ಥ ಆಗಿರ್ಬೇಕು ನಿಮ್ಗೆ. ಎಲ್ಲ ಬಿಟ್ಟ ಸ್ಥಳವನ್ನ ನೀವ ತುಂಬಿಕೊಂಡ್ಬಿಟ್ರಿ. ಹುಕ್ಕೇರಿ ಒಳಗೆ ಚಲೋ ಚಲೋ ತಲೆಗಳದಾವ. ಎಷ್ಟು ಚಲೋ ತಲೆಗಳದಾವ ಅಂದ್ರ ಆ ತಲೆಗಳೆಲ್ಲ ಬ್ಯಾರೆ ಕಡೆ ಯೂಸ್ ಆಗತ್ತವ, ಬ್ಯಾರೆ ಕಡೆ ಯೂಸ್ ಆಗತ್ತವ. ಅದಕ್ಕೆ ನಾನು ಎಲ್ಲಾ ಶಿಕ್ಷಕ ಶಿಕ್ಷಕಿಯರಿಗೆ ಒಂದ ಮಾತನ್ನ ನಾನು ಯಾಕಂದ್ರೆ ಇವತ್ತು ಗುರುವಾಗಿ ಅನ್ನೋದಕ್ಕಿಂತ ಹೆಚ್ಚು ಮಾಡ್ಕೊಳ್ತೀನಿ ಅಂತಂದ್ರೆ, ನನಗೂ ಎಸ್ ಕೆ ಇದ್ರೊಳಗೆ ಬಹುಶಃ ಏರ್ತ ಇದೆ ಓದಿನ ಇಲ್ಲಿ ಇಲ್ಲಿ ಒಂದ್ ಆರು ತಿಂಗಳು ಬಂದಿನಿ ನಾನು. ಇಲ್ಲಿ ಆರು ತಿಂಗಳು ಟೆಂಪ್ರವರಿ ಬಂದ ಹಂಗ ಬರದ್ ಮತ್ತೊಂದ್ ಕಡೆ ಇದ್ದೀವಿ ನಾವು. ಆದ್ರೆ ಒಂದ್ ಹೇಳ್ತೀನಿ ನಿಮ್ಮೆಲ್ಲಾ ವಿದ್ಯಾರ್ಥಿಗಳಿಗೆ, ನಿಮಗ ತಾಕತ್ತದ
ನಿಮಗ ತಾಕತ್ ಅದ ಏನಂದ್ರೆ ನೀವು ಎಷ್ಟು ಓದಿರ್ತಿರಲ್ಲ ನೀವು ಓದಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಮತ್ತೆ ನಿಮ್ಮ ಊರಿಗೆ ಬಂದು ನಿಮ್ಮ ಊರಿನ ಅಭಿವೃದ್ಧಿಗಾಗಿ ಶ್ರಮಿಸ್ರಿ ಅನ್ನೋ ಮಾತನ್ನ ನೀವು ಹೇಳಲೇಬೇಕು ಅನ್ನೋದು ನನ್ನ ಆಗ್ರಹ ಅದು ಯಾಕಂದ್ರೆ ಎಂತೆಂತ ನಾ ಎಲ್ಲೆಲ್ಲಿ ಹೋಗಿರ್ತೇನೆ ನಿಮ್ಗೆ ನೋಡ್ತೀನಿ ಎಲ್ಲಾದ್ರಲ್ಲೂ ನಮ್ಮ ಹುಡುಗರು ಇದ್ದಾರೆ ಒಳ್ಳೆ ಕೆಲಸ ಮಾಡಕತ್ತಿದ್ದಾರೆ ಆಮೇಲೆ ಅವರೆಲ್ಲರೂ ಕೂಡ ಇದೇ ಸಂಸ್ಕಾರ ನಮಗಿಲ್ಲ ನಮ್ಮ ಸರ್ ಹಿಂಗ್ ಕಲಿಸ್ತಿದ್ರು ಹೀಗಿದ್ರು ಅನ್ನೋ ಮಾತನ್ನ ಹೇಳಿದ್ರು ಅದಕ್ಕಾಗಿ ಜೊತೆಗೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಮಾದರಿ ಏನಂತಂದ್ರೆ ಆ ಮೂಮೆಂಟ್ ನೋಡಬೇಕು ನೀವು ಮತ್ತೆ ನಂದೊಂದು ಏನಂದ್ರೆ ಎಲ್ಲಾ ಶಿಕ್ಷಕರಿಗೂ ನೀವೇನು ಕುತ್ಕೊಳ್ತಿರ್ಲ ಆ ಟೇಬಲ್ ಮೇಲೆ ಅದನ್ನ ಇಟ್ಕೋರಿ ಯಾಕಂತಂದ್ರೆ ಅದನ್ನ ನೋಡುವ ಮುಖಾಂತರ ಗುರುವಿಗೆ ನಮಸ್ಕಾರ ಮಾಡ್ಬೇಕು ಗುರುವಿಗೆ ನಮಸ್ಕಾರ ಮಾಡಿದ್ರೆ ಮಾತ್ರ ಗುರು ವಿದ್ಯೆಯನ್ನ ದಾನ ಮಾಡ್ತಾನೆ ಆ ನಿಟ್ಟಿನಲ್ಲಿ ಹೆಚ್ಚಿಗೆ ಮಾತಾಡೋದು